ವಿಪಕ್ಷ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ವಿರೋಧ ಪಕ್ಷದ ನಾಯಕರನ್ನ ಬೇಗ ಆಯ್ಕೆ ಮಾಡಬೇಕು ಅಂತ ಬಿಜೆಪಿಯಲ್ಲೇ ಈಗ ಧ್ವನಿ ಕೇಳ್ತಾ ಹೈಕಮಾಂಡ್ ನಾಯಕರಿಗೆ ಕೆಎಸ್ ಈಶ್ವರಪ್ಪ ಮನವಿ ಮಾಡಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ನವರು ಈ ವಿಚಾರವಾಗಿ ನಮ್ಮನ್ನ ಟೀಕಿಸ್ತಾ ಇದ್ದಾರೆ. ಒಂದು ವೇಳೆ ನಮ್ದೇನಾದರೂ ತಪ್ಪಿದ್ರೆ ನಮ್ಮನ್ನ ಕರೆದು ಬುದ್ಧಿ ಹೇಳಿ ಅಂತ ಹೈಕಮಾಂಡ್ ಗೆ ಅವರು ಮನವಿ ಮಾಡಿದ್ದಾರೆ. ಆದರೆ ಆದಷ್ಟು ಬೇಗ ವಿಪಕ್ಷ ನಾಯಕರ ಆಯ್ಕೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ಆಗಬೇಕು ಅಂತ ಈಶ್ವರಪ್ಪ ಮನವಿ ಮಾಡಿದ್ದಾರೆ. ನಾನೂ ಕೂಡ ನಿಮ್ಮ ಮುಖಾಂತರ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯ ಎಲ್ಲೋದ್ರೂ ಕೂಡ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಎಲ್ಲರೂ ಕೇಳ್ತಾರೆ. ಮತ್ತು ವಿರೋಧ ಪಕ್ಷಕ್ಕಂತೂ ಇದೊಂದು ಒಂದು ಅಸ್ತ್ರ ಆಗಿದೆ. ಬಿಜೆಪಿ ಅವರು ವಿರೋಧ ಪಕ್ಷದ ನಾಯಕರನ್ನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನಂತ ಮಾತುಗಳು ಆಡ್ತಿದ್ದಾರೆ. ಲೇವಡಿ ಮಾಡ್ತಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನನ್ನ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ನಾನು ನಮಸ್ಕಾರ ಮಾಡಿ ಹೇಳ್ತೀನಿ. ನಮ್ಮದು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾಯಕರದ ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ನಮ್ಮನ್ನು ಕರೆದು ತಿದ್ದಿ, ತಪ್ಪಿದ್ರೆ ಅದನ್ನು ನಾವು ಖಂಡಿತ ಅದನ್ನು ತಿದ್ದುಕೊತೀವಿ. ಆದರೆ ಇನ್ನೂ ತಡ ಮಾಡಿದ್ರೆ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳಿಗೆ ತುಂಬ ನೋವಾಗುತ್ತೆ. ಲೋಕಸಭೆ ಚುನಾವಣೆ ಬಹಳ ಹತ್ತಿರ ಬರ್ತಾ ಇದೆ. ಸಂಘಟನೆ ನಮ್ಮ ಗಟ್ಟಿಯಾಗಿದೆ, ಇನ್ನೂ ಗಟ್ಟಿಯಾಗಿ ಸಂಘಟನೆ ಮಾಡೋದಕ್ಕೆ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ 28 ಕ್ಷೇತ್ರವನ್ನು ಗೆಲ್ಲತಿ ದಿಕ್ಕಿನಲ್ಲಿ ತಕ್ಷಣ ನಾನು ಕೈಮುಗಿದು ಕೇಂದ್ರದ ನಾಯಕರಿಗೆ ಪ್ರಾರ್ಥನೆ ಮಾಡ್ತೇನೆ. ವಿರೋಧ ಪಕ್ಷದ ನಾಯಕರನ್ನ ತಕ್ಷಣ ಆಯ್ಕೆ ಮಾಡಿ ಮತ್ತು ರಾಜ್ಯದ ಅಧ್ಯಕ್ಷರನ್ನು ಕೂಡ ತಕ್ಷಣ ಮಾಡಿ ಬದಲಾವಣೆ ಅಕಸ್ಮಾತ್ ಮಾಡದಿದ್ದರೆ, ಸಪೋಸ್ ನಳಿನ್ ಕುಮಾರ್ ಕಟೀಲ್ ಅವರನ್ನೇ ಹಿಂದೆ ನಮ್ಮ ನಡ್ಡಾ ಅವ್ರನ್ನ ಜೆ ಪಿ ನಡ್ಡಾ ಅವ್ರನ್ನ ಮುಂದುವರಿಸ್ದಂಗೆ ಮುಂದುವರಿಸಿದ್ರು ನಮ್ದು ಯಾರ್ದು ಅಭ್ಯಂತರ ಇಲ್ಲ, ಅವ್ರದ್ದೇ ಮಾಡೋದಾದ್ರೆ ಮಾಡಿಕೊಳ್ಳಿ. ಆದರೆ ಈ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನಾಯಕರದ್ದು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಮ್ಮ ಹೇಳಿ ತಿದ್ಕೋತೀವಿ. ನಾವು ನರೇಂದ್ರ ಮೋದಿಯನ್ನು ಮತ್ತೆ ಪ್ರಧಾನಮಂತ್ರಿ ಮಾಡೋದಕ್ಕೆ 28 ಕ್ಷೇತ್ರವನ್ನು ಗೆಲ್ಲಬೇಕು ಅಂತೇಳಿ ಇಡೀ ಕಾರ್ಯಕರ್ತರ ಸಮೂಹ ತೀರ್ಮಾನ ನಾವು ಮಾಡಿದ್ದೇವೆ. ಮತ್ತು ರಾಜ್ಯದ ಜನನೂ ಕೂಡ ಪೂರ್ಣ ನರೇಂದ್ರ ಮೋದಿಯವರ ಜೊತೆಗಿದ್ದಾರೆ. ಈಶ್ವರಪ್ಪ ಮಾತನಾಡಿದ್ದನ್ನು ಗಮನಿಸಿದ್ರಿ, ಬಿಜೆಪಿಯ ಬಹುತೇಕ ನಾಯಕರು ಇದೇ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಕಾಸ್ ರಿಸಲ್ಟ್ ಬಂದು 3 ತಿಂಗಳು ದಾಟಿ 4ನೇ ತಿಂಗಳು ನಡೀತಾ ಇದೆ. ಇಲ್ಲಿ ತನಕ ಬಿಜೆಪಿಗೆ ತನ್ನ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ವಿಧಾನಸಭೆಗೆ ವಿಪಕ್ಷ ನಾಯಕರಿಲ್ಲ, ವಿಧಾನ ಪರಿಷತ್ತಿಗೆ ವಿಪಕ್ಷ ನಾಯಕರಿಲ್ಲ. ಆ ಕಡೆ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಕ್ತಾಯ ಆಗಿದೆ. ಅಧ್ಯಕ್ಷ ಯಾರು ಅನ್ನುವಂಥ ಪ್ರಶ್ನೆಗೂ ಕೂಡ ಬಿಜೆಪಿಗೆ ಉತ್ತರ ಸಿಕ್ಕಿಲ್ಲ. ಇದು ಬಿಜೆಪಿ ನಾಯಕರನ್ನು ಮುಜುಗರಕ್ಕೆ ತಳ್ಳಿದೆ. ಹೋದಲ್ಲಿ ಬಂದಲ್ಲೆಲ್ಲ ಇದೇ ಪ್ರಶ್ನೆ ಬಿಜೆಪಿ ನಾಯಕರಿಗೆ ಉದ್ಭವ ಆಗ್ತಾ ಇದೆ, ಈ ಪ್ರಶ್ನೆ ಕೇಳ್ಬರ್ತಾ ಇದೆ. ಉತ್ತರ ಕೊಡೋದಕ್ಕೆ ತಡಕಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಯಾಕೆ ಇನ್ನೂ ಕೂಡ ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಕಾಂಗ್ರೆಸ್ಸು ಕೂಡ ಕೇಳ್ತಾ ಇದೆ. ಬಜೆಟ್ ಅಧಿವೇಶನ ವಿಪಕ್ಷ ನಾಯಕರು ಇಲ್ಲದೆಯೇ ನಡೆದು ಹೋಯಿತು. ರಾಜ್ಯದ ಇತಿಹಾಸದಲ್ಲಿ ಮೊದಲು ಒಂದು ಬಜೆಟ್ ಅಧಿವೇಶನ ವಿಪಕ್ಷ ನಾಯಕರೇ ಇಲ್ಲದೆ ನಡೆದು ಹೋಗಿತ್ತು. ಎರಡೂ ಸದನದಲ್ಲಿ ವಿಪಕ್ಷ ನಾಯಕರಿಲ್ಲ. ಸೊ ಇಂಥ ಸಿಚುವೇಶನ್ ಇರುವಾಗ ಬಿಜೆಪಿ ನಾಯಕರು ಉತ್ತರ ಆದರೂ ಹೇಗೆ ಕೊಡೋದಕ್ಕೆ ಸಾಧ್ಯ ಅನ್ನೋದು ಈಗ ಈಶ್ವರಪ್ಪ ಅವರು ಕೂಡ ಅದೇ ಧಾಟಿಯಲ್ಲಿ ಮಾತನಾಡಿದ್ದನ್ನು ಗಮನಿಸಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ